ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ ಬಿ ಎ ಫೋರ್ತ್ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳು ತೌಲುನಿಕ ಸರ್ಕಾರ ಮತ್ತು ರಾಜಕೀಯ ಅನ್ನೋ ಪತ್ರಿಕೆಯನ್ನು ಅಧ್ಯಯನ ಮಾಡಬೇಕಿದೆ ಈ ಪತ್ರಿಕೆಯ ಮೊದಲನೇ ಅಧ್ಯಾಯದಲ್ಲಿ ತೌಲುನಿಕ ಸರ್ಕಾರ ಮತ್ತು ರಾಜಕೀಯದ ಅರ್ಥ ವ್ಯಾಪ್ತಿ ಮತ್ತು ಮಹತ್ವವನ್ನು ಅಧ್ಯಯನ ಮಾಡಬೇಕಿದೆ ಇದರ ಅಡಿಯಲ್ಲಿ ಅವಧಿನಲ್ಲಿ ತೌಲುನಿಕ ಸರ್ಕಾರ ಮತ್ತು ರಾಜಕೀಯದ ಬೆಳವಣಿಗೆ ಮತ್ತು ವ್ಯಾಖ್ಯೆಗಳನ್ನು ನಾವು ಚರ್ಚೆ ಮಾಡಿದ್ವಿ ಇವತ್ತು ತೌಲುನಿಕ ಸರ್ಕಾರ ಮತ್ತು ರಾಜಕೀಯದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಬಹಳ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋ ಪ್ರಯತ್ನ ಮಾಡೋಣಂತೆ ತಮಗೆಲ್ಲ ಗೊತ್ತಿದೆ ಒಂದು ದೇಶದ ಸರ್ಕಾರ ಅಥವಾ ರಾಜಕೀಯ ವ್ಯವಸ್ಥೆಯನ್ನು ಬೇರೊಂದು ದೇಶ ಅಥವಾ ದೇಶಗಳ ಸರ್ಕಾರ ಮತ್ತು ರಾಜಕೀಯ ವ್ಯವಹಾರಗಳಿಗೆ ಹೋಲಿಕೆ ಮಾಡಿ ಉತ್ತಮಾಂಶಗಳನ್ನು ಕಂಡುಹಿಡಿಕೊಳ್ಳೋದಕ್ಕೋಸ್ಕರ ಈ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅಂತಕ್ಕಂಥದ್ದು ಬೆಳೆದುಕೊಂಡು ಬಂದಿದೆ ಈ ತೌಲುನಿಕ ಸರ್ಕಾರ ಮತ್ತು ರಾಜಕೀಯದ ಒಂದು ಸ್ವರೂಪವನ್ನು ನಾವು ಗುರುತಿಸೋದಾದರೆ ತೌಲುನಿಕ ಅಧ್ಯಯನ ಅಂತಕ್ಕಂಥದ್ದು ಅತ್ಯಂತ ಪ್ರಾಚೀನವಾದದ್ದು ಅಂತಕ್ಕಂಥದ್ದು ಮೊದಲನೇ ಅಂಶವನ್ನು ನಾವು ಇಡಬೇಕಾಗತ್ತೆ ಅತ್ಯಂತ ಪ್ರಾಚೀನ ಕಾಲದಲ್ಲೇ ಗ್ರೀಕ್ ನಗರ ರಾಜ್ಯಗಳ ಕಾಲದಿಂದಲೂ ಕೂಡ ತೌಲುನಿಕ ವಿಧಾನದ ಅಸ್ತಿತ್ವವನ್ನು ನಾವು ಗುರುತಿಸ್ತೇವೆ ಅರಿಸ್ಟಾಟಲ್ ನೂರ ಐವತ್ತೆಂಟು ಗ್ರೀಕ್ ನಗರ ರಾಜ್ಯಗಳ ಸರ್ಕಾರಗಳನ್ನು ತುಲನೆ ಮಾಡಿ ಹೋಲಿಕೆ ಮಾಡಿ ಅಧ್ಯಯನ ಮಾಡಿರ್ತಕ್ಕಂಥದ್ದನ್ನು ನಾವು ಇಂದಿಗೂ ಕೂಡ ಗುರುತಿಸ್ತೇವೆ ಮುಂದುವರೆದು ಪ್ರಾಚೀನ ರೋಮನ್ನರ ಕಾಲದಲ್ಲೂ ಕೂಡ ಈ ಹೋಲಿಕಾ ಅಧ್ಯಯನ ಅಸ್ತಿತ್ವದಲ್ಲಿ ಇತ್ತು ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳು ಪಾಲಿಬಿಯಸ್ ಮತ್ತೆ ಶಿಶಿರೂರವರ ಚಿಂತನೆಗಳಿಂದ ನಮಗೆ ಅರ್ಥ ಆಗತ್ತೆ ಹೀಗಾಗಿ ಮಾನವ ಒಂದು ನಾಗರಿಕ ಜೀವನವನ್ನ ಏನು ಆರಂಭ ಮಾಡ್ತಾನೆ ಅಂದಿನಿಂದಲೂ ಕೂಡ ಈ ಹೋಲಿಕಾ ವಿಧಾನ ಅಥವಾ ಅಧ್ಯಯನ ಅಸ್ತಿತ್ವದಲ್ಲಿದ್ದು ವಿಶೇಷವಾಗಿ ರಾಜಕೀಯವಾಗಿ ಅದನ್ನ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ರ ಕಾಲದಲ್ಲೂ ಕೂಡ ನಾವು ಕಂಡುಕೊಳ್ಳಬಹುದು ಅಂತಕ್ಕಂಥದ್ದು ಇನ್ನು ಎರಡನೇ ಅಂಶ ಎರಡನೇ ಮಹಾಯುದ್ಧದ ನಂತರ ಸಮಕಾಲೀನ ಜಗತ್ತು ಅಂತ ನಾವೇನು ಕರಿತೇವೆ ಎರಡನೇ ಮಹಾಯುದ್ಧದ ನಂತರದ ಅವಧಿಯನ್ನು ನಾವು ಸಮಕಾಲೀನ ಜಗತ್ತು ಅಂತ ಕರಿತೇವೆ ಈ ಸಮಕಾಲೀನ ಜಗತ್ತಿನಲ್ಲಿ ಹೋಲಿಕಾ ಸರ್ಕಾರ ಮತ್ತು ರಾಜಕೀಯ ತನ್ನ ಬಾಹುಗಳನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತು ಅನ್ನೋದು ಎರಡನೇ ಮುಖ್ಯವಾದ ಅಂಶ ಇದರ ಸ್ವರೂಪವನ್ನು ಅಧ್ಯಯನ ಮಾಡತಕ್ಕಂಥ ಸಂದರ್ಭದಲ್ಲಿ ಅಂದರೆ ಎರಡನೇ ಮಹಾಯುದ್ಧದವರೆಗೆ ತುಂಬ ಸೀಮಿತವಾಗಿದ್ದಂತಹ ಆ ಹೋಲಿಕಾ ಸರ್ಕಾರ ಮತ್ತು ರಾಜಕೀಯ ಬಹಳ ಪ್ರಾಯೋಗಿಕವಾಗಿ ವಾಸ್ತವಿಕವಾಗಿ ಕೆಲವು ವೈಜ್ಞಾನಿಕ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಬೆಳವಣಿಗೆ ಹೊಂದತಕ್ಕಂಥ ಕೆಲಸ ಮಾಡಿತು ಹಾಗಾಗಿ ಎರಡನೇ ಮಹಾಯುದ್ಧದ ನಂತರ ತೌಲುನಿಕ ವಿಧಾನ ಹೆಚ್ಚು ಕ್ರಾಂತಿಕಾರಕ ಬದಲಾವಣೆಯನ್ನು ಹೊಂದಿತು ಅನ್ನೋದು ಎರಡನೇ ಅಂಶವನ್ನು ನಾವು ಸ್ವರೂಪದಲ್ಲಿ ಗಮನಿಸಬೇಕಾಗತ್ತೆ ಇನ್ನು ಮೂರನೇ ಅಂಶ ಯಾವುದಪ್ಪ ಅಂತ ಕೇಳಿದ್ರೆ ಸಾಂಪ್ರದಾಯಿಕ ಮತ್ತೆ ಆಧುನಿಕ ದೃಷ್ಟಿಕೋನವನ್ನ ತೌಲುನಿಕ ವಿಧಾನದ ವಿಚಾರದಲ್ಲಿ ತಜ್ಞರು ಹೊಂದಿರುವುದು ಅಂತಕ್ಕಂಥದ್ದು ಅಂದರೆ ಸಾಂಪ್ರದಾಯಿಕ ದೃಷ್ಟಿಕೋನ ಪ್ರತಿಪಾದಿಸ್ತಕ್ಕಂಥವ್ರು ಕೇವಲ ತೌಲುನಿಕ ವಿಧಾನ ಅಥವಾ ಅಧ್ಯಯನ ಆ ವಿಷಯವನ್ನ ಸರ್ಕಾರ ಮತ್ತು ಸಂವಿಧಾನಗಳಿಗೆ ಮಾತ್ರ ಸೀಮಿತಗೊಳಿಸಿದ್ರು ಅಂತಕ್ಕಂಥದ್ದು ಆದರೆ ಆಧುನಿಕ ದೃಷ್ಟಿಕೋನ ಉಳ್ಳಂತಹ ಚಿಂತಕರು ತಜ್ಞರು ತೌಲುನಿಕ ವಿಧಾನವನ್ನ ಮಾನವನ ಸಮಗ್ರ ರಾಜಕೀಯ ವ್ಯವಹಾರಗಳಿಗೆ ಅನ್ವಯಿಸ್ತಕ್ಕಂತಹ ಪ್ರಯತ್ನ ಮಾಡಿದ್ರು ಹಾಗಾಗಿ ತೌಲುನಿಕ ವಿಧಾನದ ವಿಚಾರ ಬಂದಂತಹ ಸಂದರ್ಭದಲ್ಲಿ ತಜ್ಞರಲ್ಲಿ ಸಾಂಪ್ರದಾಯಿಕ ದೃಷ್ಟಿಕೋನ ಮತ್ತು ಆಧುನಿಕ ದೃಷ್ಟಿಕೋನಗಳ ಅಡಿಯಲ್ಲಿ ಅದನ್ನು ಗುರುತಿಸಲಾಗುತ್ತೆ ಅಂತಕ್ಕಂಥದ್ದು ಮೂರನೇ ಅಂಶ ಇನ್ನು ನಾಲ್ಕನೇದ್ದು ಬಹುಶಾಸ್ತ್ರೀಯ ಒಂದು ಸಂಬಂಧ ಉಳ್ಳಂತಹ ವಿಧಾನ ಅಂತಕ್ಕಂಥದ್ದು ಹೋಲಿಕಾ ಸರ್ಕಾರ ಮತ್ತು ರಾಜಕೀಯ ಅಂತಕ್ಕಂಥದ್ದೇನಿದೆ ಇದು ಬಹುಶಾಸ್ತ್ರೀಯ ಸಂಬಂಧವನ್ನು ಹೊಂದಿರತಕ್ಕಂತಹ ಒಂದು ವಿಧಾನ ಅಥವಾ ಅಧ್ಯಯನ ವಿಷಯ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಬಹುಶಾಸ್ತ್ರೀಯ ಅಂದರೆ ಏನು ಅಂತ ಕೇಳಿದ್ರೆ ಇವತ್ತು ಸಮಾಜ ವಿಜ್ಞಾನಗಳು ಅಂತ ಏನು ಕರಿತೇವೆ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಇತಿಹಾಸ ಭೂಗೋಳಶಾಸ್ತ್ರ ಈ ಬೇರೆ ಬೇರೆ ಶಾಸ್ತ್ರಗಳ ಒಂದು ಸಂಪರ್ಕವನ್ನು ಈ ಹೋಲಿಕಾ ಸರ್ಕಾರ ಮತ್ತು ರಾಜಕೀಯ ಹೊಂದಿರ್ತದೆ ಉದಾಹರಣೆಗೆ ಒಂದು ರಾಷ್ಟ್ರದ ಗಡಿಗಳ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭೌಗೋಳಿಕ ಶಾಸ್ತ್ರದ ಜೊತೆಗೆ ಸಂಪರ್ಕವನ್ನು ಹೊಂದ್ತದೆ ಒಂದು ರಾಷ್ಟ್ರದ ಶಕ್ತಿಯ ನಿರ್ಧಾರಕ ಅಂಶಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ಭೌಗೋಳಿಕ ಸ್ಥಾನಮಾನ ಮತ್ತು ಇನ್ನೊಂದು ರಾಷ್ಟ್ರದ ಭೌಗೋಳಿಕ ಸ್ಥಾನಮಾನದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಟಿಮೇಟ್ಲಿ ಜಾಗ್ರಫಿಕಲ್ ಒಂದು ಆಸ್ಪೆಕ್ಟ್ಸಲ್ಲಿ ವಿಚಾರ ಮಾಡಬೇಕಾದ ಅನಿವಾರ್ಯತೆ ಇರೋದರಿಂದ ಭೂಗೋಳ ಶಾಸ್ತ್ರವನ್ನ ಅವಲಂಬಿಸ್ತದೆ ಅಂತಕ್ಕಂಥದ್ದು ಅದೇ ರೀತಿ ಒಂದು ರಾಷ್ಟ್ರ ಎಕನಾಮಿಕಲಿ ಡೆವಲಪ್ ಆಗಿದೆ ಇನ್ನೊಂದು ರಾಷ್ಟ್ರ ಎಕನಾಮಿಕಲಿ ಡೆವಲಪ್ ಯಾವ ರೀತಿ ಆಯಿತು ಅಂತ ತುಲನೆ ಮಾಡಿ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅರ್ಥಶಾಸ್ತ್ರದ ಅಂಶಗಳ ಮೇಲೆ ಅವಲಂಬನೆ ಆಗಬೇಕಾಗತ್ತೆ ಹೋಲಿಕಾ ಅಧ್ಯಯನ ಮಾಡತಕ್ಕಂಥವರು ಹಾಗಾಗಿ ಬಹುಶಾಸ್ತ್ರೀಯ ಅಂಶಗಳನ್ನು ಮೈಗೂಡಿಸಿರ್ತಕ್ಕಂತಹ ಒಂದು ಅಧ್ಯಯನ ವಿಷಯ ಅಂತಂದರೆ ಅದು ಪ್ರಾಯಶಃ ತಪ್ಪಾಗೋದಿಲ್ಲ ಹೀಗೆ ಒಂದಿಷ್ಟು ಪ್ರಧಾನವಾದಂತಹ ಅಂಶಗಳ ನೆರವಿನಿಂದ ಹೋಲಿಕಾ ಸರ್ಕಾರ ಮತ್ತು ರಾಜಕೀಯದ ಸ್ವರೂಪವನ್ನು ನಾವು ಮನನ ಮಾಡ್ಕೋಬೇಕಾಗತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇನ್ನು ಹೋಲಿಕಾ ಸರ್ಕಾರ ಮತ್ತು ರಾಜಕೀಯ ಅಥವಾ ತೌಲುನಿಕ ಸರ್ಕಾರ ಮತ್ತು ರಾಜಕೀಯದ ವ್ಯಾಪ್ತಿ ಕುರಿತಂತೆ ಒಂದಿಷ್ಟು ವಿಚಾರಗಳನ್ನ ತಮ್ಮ ಜೊತೆಗೆ ಹಂಚಿಕೊಳ್ಳೋದಾದರೆ ವ್ಯಾಪ್ತಿ ಅಂತಂದರೆ ತಮಗೆ ಗೊತ್ತಿದೆ ಒಂದು ಅಧ್ಯಯನ ವಿಷಯ ಅಥವಾ ಒಂದು ಅಧ್ಯಯನ ವಿಧಾನ ಯಾವೆಲ್ಲ ವಸ್ತು ವಿಷಯಗಳನ್ನು ತನ್ನ ಗಡಿಯೊಳಗೆ ಸೀಮೆಯೊಳಗೆ ಒಳಗೊಳ್ತದೆ ಅಂತಕ್ಕಂಥದ್ದನ್ನು ವ್ಯಾಪ್ತಿ ಅನ್ನೋ ಪದ ನಿರ್ಧರಿಸ್ತದೆ ಅಂದರೆ ವ್ಯಾಪ್ತಿ ಅಂತಕ್ಕಂಥದ್ದು ಆ ಒಂದು ಅಧ್ಯಯನ ವಿಷಯ ಅಥವಾ ಅಧ್ಯಯನ ವಿಧಾನ ಒಳಗೊಳ್ತಕ್ಕಂತಹ ವಿಷಯಗಳನ್ನು ಪ್ರತಿನಿಧಿಸ್ತಕ್ಕಂತಹ ಕೆಲಸ ಮಾಡ್ತದೆ ಈ ಹಿನ್ನೆಲೆಯೊಳಗೆ ತೌಲುನಿಕ ಸರ್ಕಾರ ಮತ್ತು ರಾಜಕೀಯದ ವ್ಯಾಪ್ತಿ ಒಳಗೆ ಬರತಕ್ಕಂತಹ ಪ್ರಧಾನ ಅಂಶಗಳನ್ನು ನಾವು ಕುರಿತು ಚರ್ಚೆ ಮಾಡೋದಾಯಿತು ಅಂತಂದರೆ ಮೊದಲನೇದು ರಾಜಕೀಯ ಸಂಸ್ಥೆಗಳು ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೇವೆ ಹೋಲಿಕಾ ಅಧ್ಯಯನದಲ್ಲಿ ಆರಂಭದಿಂದಲೂ ಕೂಡ ಇವತ್ತಿನವರೆಗೆ ಅವಿಭಾಜ್ಯ ಅಂಗವಾಗಿ ರಾಜಕೀಯ ಸಂಸ್ಥೆಗಳು ಗುರುತಿಸ್ಕೊಳ್ತವೆ ರಾಜಕೀಯ ಸಂಸ್ಥೆಗಳು ಅಂತಂದರೆ ಸರ್ಕಾರದ ಅಂಗಗಳು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತು ಬೇರೆ ಬೇರೆ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಏನು ಕರಿತೇವೆ ಅವೆಲ್ಲವೂ ಕೂಡ ಈ ರಾಜಕೀಯ ಸಂಸ್ಥೆಗಳ ಅಡಿಯಲ್ಲಿ ನಾವು ಆ ಚೌಕಟ್ಟಿಗೆ ಒಳಪಡ್ತವೆ ಒಂದು ದೇಶ ಇನ್ನೊಂದು ದೇಶಗಳ ಜೊತೆಗೆ ಅಥವಾ ಬೇರೆ ಬೇರೆ ದೇಶಗಳ ನಡುವೆ ಹೋಲಿಕೆಯ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಂಸ್ಥಿಕ ಸಾಮ್ಯತೆ ಮತ್ತು ಭಿನ್ನತೆಗಳನ್ನು ಕುರಿತು ಚಿಂತಕರು ಅಧ್ಯಯನ ನಡೆಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಅಮೇರಿಕದ ಶಾಸಕಾಂಗವಾದಂತಹ ಕಾಂಗ್ರೆಸ್ಸು ಬ್ರಿಟನ್ನಿನ ಸಂಸತ್ ಶಾಸಕಾಂಗವಾದಂತಹ ಪಾರ್ಲಿಮೆಂಟು ಇವೆರಡರ ನಡುವೆ ಹೋಲಿಕೆ ಮಾಡಿದಾಗ ಶಾಸಕಾಂಗ ಅನ್ನೋ ಒಂದು ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ನ ಒಂದು ಹೋಲಿಕೆಗೆ ಒಳಪಡ್ತದೆ ಆ ಮೂಲಕ ಒಂದು ರಾಜ್ಯ ಏನು ತೌಲುನಿಕ ಸರ್ಕಾರ ಮತ್ತು ರಾಜಕೀಯದ ವ್ಯಾಪ್ತಿಗೆ ರಾಜಕೀಯ ಸಂಸ್ಥೆಗಳು ಬರ್ತವೆ ಅನ್ನೋದಕ್ಕೆ ಅದೊಂದು ನಿದರ್ಶನವಾಗಿ ಮಾರ್ಪಡ್ತದೆ ಈ ರೀತಿ ಆ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಗಳನ್ನು ಕಂಪೇರ್ ಮಾಡ್ತಕ್ಕಂಥದ್ದು ಕಂಪ್ಯಾರಿಟಿವ್ ಗೌರ್ಮೆಂಟ್ ಆ್ಯಂಡ್ ಪಾಲಿಟಿಕ್ಸ್ನ ಪ್ರಧಾನವಾದಂತಹ ಪ್ರಾಥಮಿಕವಾದಂತಹ ವಸ್ತು ಅಂತಂದರೆ ಪ್ರಾಶಃ ತಪ್ಪಾಗೋದಿಲ್ಲ ಇನ್ನು ಎರಡನೇ ಅಂಶ ಯಾವುದು ಅಂತ ಕೇಳಿದ್ರೆ ರಾಜಕೀಯ ಸಂಸ್ಕೃತಿ ಅಂತಕ್ಕಂಥದ್ದು ಪೊಲಿಟಿಕಲ್ ಕಲ್ಚರ್ ಅಂತ ಹೇಳ್ತೇವೆ ಪ್ರತಿ ದೇಶದ ಜನ ಅಥವಾ ಪ್ರಜೆಗಳು ತಮ್ಮದೇ ಆದಂತಹ ಪೊಲಿಟಿಕಲ್ ರಾಜಕೀಯ ನಂಬಿಕೆ ಮೌಲ್ಯಗಳು ಮತ್ತು ತತ್ವಗಳನ್ನು ಹೊಂದಿರ್ತಾರೆ ಪ್ರತಿ ದೇಶದಲ್ಲೂ ಪ್ರಜೆಗಳು ತಮ್ಮದೇ ಆದಂತಹ ರಾಜಕೀಯ ನಂಬಿಕೆಗಳು ಮೌಲ್ಯಗಳು ಮತ್ತು ತತ್ವಗಳನ್ನು ಪಾಲಿಸ್ತಿರ್ತಾರೆ ಅವುಗಳನ್ನು ನಾವು ರಾಜಕೀಯ ಸಂಸ್ಕೃತಿ ಅಂತ ಕರಿತೇವೆ ಫಾರ್ ಎಕ್ಸಾಂಪಲ್ ಅಮೇರಿಕನ್ನರನ್ನ ತೆಗೆದುಕೊಂಡಾಗ ಪ್ರಜಾಪ್ರಭುತ್ವಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥದ್ದು ಅಮೇರಿಕನ್ನರ ಪೊಲಿಟಿಕಲ್ ಕಲ್ಚರನ್ನು ಅದು ತೋರಿಸುತ್ತೆ ಮುಂದೆ ಆಗಾಗ ಪ್ರಜಾಪ್ರಭುತ್ವ ಸರ್ಕಾರಗಳು ಪತನಗೊಂಡು ಸರ್ವಾಧಿಕಾರತ್ವ ಆಗಾಗ ಮರುಕಳಿಸ್ತಾ ಇರತಕ್ಕಂತಹ ಪಾಕಿಸ್ತಾನದಲ್ಲಿ ಅವರ ಒಂದು ರಾಜಕೀಯ ಸಂಸ್ಕೃತಿಯಲ್ಲಿ ಪ್ರಜಾಪ್ರಭುತ್ವಕ್ಕೆ ಮಹತ್ವ ಇಲ್ಲ ಅಂತಕ್ಕಂಥದ್ದು ನಮಗೆ ವೇದ್ಯ ಆಗತ್ತೆ ಹಾಗಾಗಿ ಆಯಾ ದೇಶದ ಪ್ರಜೆಗಳ ಒಂದು ನಂಬಿಕೆಗಳು ಮೌಲ್ಯಗಳು ತತ್ವಗಳು ರಾಜಕೀಯವಾಗಿ ಏನೆಲ್ಲ ಇರ್ತವೆ ಅವೆಲ್ಲವುಗಳನ್ನು ನಾವು ಸಮಗ್ರವಾಗಿ ಪೊಲಿಟಿಕಲ್ ಕಲ್ಚರ್ ಅಂತ ಸಿಂಪ್ಲಿ ಹೇಳ್ತೇವೆ ಸೊ ಒಂದು ರಾಷ್ಟ್ರ ಬೇರೊಂದು ರಾಷ್ಟ್ರದ ಪೊಲಿಟಿಕಲ್ ಕಲ್ಚರ್ಗೆ ಕಂಪೇರ್ ಮಾಡಿ ಅಧ್ಯಯನ ಮಾಡಿದಾಗ ಯಾವ ಸಂಸ್ಕೃತಿ ಉತ್ತಮ ಅಂತಕ್ಕಂಥದ್ದನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಪೊಲಿಟಿಕಲ್ ಕಲ್ಚರ್ ಈ ತೌಲುನಿಕ ಅಧ್ಯಯನದ ಭಾಗವಾಗಿದೆ ಅಂತ ಹೇಳ್ಬೋದು ಇನ್ನು ಮೂರನೇದು ರಾಜಕೀಯ ಪಕ್ಷಗಳು ಅಂತಕ್ಕಂಥದ್ದು ಪೊಲಿಟಿಕಲ್ ಪಾರ್ಟಿ ಅಂತಕ್ಕಂಥದ್ದು ಸಂವಿಧಾನಾತ್ಮಕ ಮಹತ್ವವನ್ನು ಪಡೆದೇ ಇದ್ದರೂ ಕೂಡ ಬಹುತೇಕ ದೇಶಗಳಲ್ಲಿ ರಾಜಕೀಯ ಪಕ್ಷಗಳು ಇಲ್ಲದೆ ಹೋದರೆ ಒಂದು ರಾಷ್ಟ್ರ ಮುನ್ನಡೆಯೋದು ಬಹಳ ಕಠಿಣ ಆಗತ್ತೆ ದೇಶಗಳಲ್ಲಿ ಯಾವುದೇ ಮಾದರಿಯ ಸರ್ಕಾರ ಇರಲಿ ಅದು ಪ್ರಜಾಪ್ರಭುತ್ವ ಇರಲಿ ಸರ್ವಾಧಿಕಾರಿ ಸರ್ಕಾರ ಇರಲಿ ಯಾವುದೇ ಸರ್ಕಾರ ಇದ್ದರೂ ಕೂಡ ಪ್ರತಿ ದೇಶದಲ್ಲಿ ಪೊಲಿಟಿಕಲ್ ಪಾರ್ಟಿ ಅಂತಕ್ಕಂಥದ್ದು ಇದ್ದೇ ಇರ್ತದೆ ಅಂತಕ್ಕಂಥದ್ದು ಉದಾಹರಣೆಗೆ ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇದೆ ನೂರಾರು ಪಕ್ಷಗಳಿದ್ದಾವೆ ಅಮೇರಿಕಾದಲ್ಲಿ ಡೆಮಾಕ್ರೆಟಿಕ್ ಮತ್ತು ರಿಪಬ್ಲಿಕನ್ ಪಾರ್ಟಿ ಇದೆ ಇಂಗ್ಲೆಂಡ್ ತೆಗೆದುಕೊಂಡ್ರೆ ಅಲ್ಲೂ ಕೂಡ ಲೇಬರ್ ಮತ್ತು ಕನ್ಸರ್ವೇಟಿವ್ ಅಂತಕ್ಕಂಥ ಪಕ್ಷಗಳಿದ್ದಾವೆ ಇದು ಸತ್ತಾತ್ಮಕ ದೇಶಗಳಲ್ಲಿನ ರಾಜಕೀಯ ಪಕ್ಷಗಳಾದರೆ ಸರ್ವಾಧಿಕಾರತ್ವ ಇರತಕ್ಕಂಥ ದೇಶಗಳಲ್ಲೂ ಕೂಡ ರಾಜಕೀಯ ಪಕ್ಷಗಳು ಮಹತ್ವದ ಸ್ಥಾನವನ್ನು ಪಡಿತಾವೆ ಉದಾಹರಣೆ ನೀವು ಕೊಡಬೇಕು ಅಂತಂದರೆ ಇವತ್ತು ಹಿಟ್ಲರ್ನ ನಾಜಿ ಪಕ್ಷ ತಗೊಳ್ಳಿ ನೀವು ಅಥವಾ ಮುಸಲೋನಿಯ ಪ್ಯಾಸಿಸ್ಟ್ ಪಕ್ಷ ತಗೊಳ್ಳಿ ಆ ಸರ್ವಾಧಿಕಾರತ್ವ ಇರತಕ್ಕಂಥ ದೇಶದಲ್ಲೂ ಕೂಡ ಪೊಲಿಟಿಕಲ್ ಪಾರ್ಟಿಗಳು ಇರ್ತವೆ ಹಾಗಾಗಿ ಪೊಲಿಟಿಕಲ್ ಪಾರ್ಟಿಗಳ ಒಂದು ತೌಲುನಿಕ ಅಧ್ಯಯನ ಈ ತೌಲುನಿಕ ಸರ್ಕಾರ ಮತ್ತು ರಾಜಕೀಯದ ಭಾಗವಾಗಿ ಇರ್ತದೆ ಅಂತಕ್ಕಂಥದ್ದನ್ನು ನಾವು ಗುರುತಿಸ್ತೇವೆ ಇನ್ನು ನಾಲ್ಕನೇ ಅಂಶ ಯಾವುದು ಅಂತ ಕೇಳಿದ್ರೆ ರಾಜಕೀಯ ಚಟುವಟಿಕೆಗಳು ಅಂತಕ್ಕಂಥದ್ದು ಅಂದರೆ ಮನುಷ್ಯ ಹಲವಾರು ರಾಜಕೀಯ ಚಟುವಟಿಕೆಗಳಲ್ಲಿ ತನ್ನ ದೈನಂದಿನ ಜೀವನದಲ್ಲಿ ಸರ್ಕಾರದ ಜೊತೆಗೆ ತನ್ನ ನಿತ್ಯ ಜೀವನದಲ್ಲಿ ಹಲವಾರು ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾನೆ ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಮಂಡಿಸೋದಿರ್ಬೋದು ಸರ್ಕಾರದ ವಿರುದ್ಧ ಪ್ರತಿಭಟಿಸೋದಿರ್ಬೋದು ಚುನಾವಣೆಯಲ್ಲಿ ಮತದಾನ ಮಾಡೋದಿರ್ಬೋದು ಇವೆಲ್ಲವೂ ಕೂಡ ಪೊಲಿಟಿಕಲ್ ಆಕ್ಟಿವಿಟೀಸ್ ಅಂತಲೇ ನಾವು ಗುರುತಿಸ್ತೇವೆ ಈ ರೀತಿ ಯಾವ ಯಾವ ರಾಷ್ಟ್ರಗಳಲ್ಲಿ ಎರಡೂ ನಿರ್ದಿಷ್ಟ ರಾಷ್ಟ್ರಗಳಲ್ಲಿ ಅಥವಾ ಬೇರೆ ಬೇರೆ ರಾಷ್ಟ್ರಗಳ ನಡುವೆ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ವಿಚಾರದಲ್ಲಿ ಯಾವ ರೀತಿ ಭಿನ್ನತೆ ಅಥವಾ ಸಾಮ್ಯತೆ ಇದೆ ಅಂತಕ್ಕಂಥದ್ದನ್ನು ಕಂಡುಕೊಳ್ಳೋದಕ್ಕೋಸ್ಕರ ಈ ತೌಲುನಿಕ ಅಧ್ಯಯನ ವಿಧಾನ ಬಹಳ ಸಹಕಾರಿಯಾಗತ್ತೆ ಹಾಗಾಗಿ ಮಾನವನ ರಾಜಕೀಯ ಚಟುವಟಿಕೆಗಳು ಸಮಗ್ರವಾದಂತಹ ರಾಜಕೀಯ ಚಟುವಟಿಕೆಗಳು ಹೋಲಿಕಾ ವಿಧಾನಕ್ಕೆ ಒಳಪಡತಕ್ಕಂಥ ಕೆಲಸ ಮಾಡಿ ಈ ಹೋಲಿಕಾ ವಿಧಾನದ ವ್ಯಾಪ್ತಿಗೆ ಸೇರ್ತಕ್ಕಂಥ ಕೆಲಸ ಮಾಡ್ತವೆ ಇನ್ನು ನೆಕ್ಸ್ಟು ಐದನೇ ಅಂಶ ಅಂತಕೋತೇನೆ ಪ್ರಾಯಶಃ ರಾಜಕೀಯ ಪ್ರಕ್ರಿಯೆ ಅಂತಕ್ಕಂಥದ್ದು ಪೊಲಿಟಿಕಲ್ ಪ್ರೊಸೀಜರ್ ಅಥವಾ ಪ್ರೋಸೆಸ್ ಅಂತ ಏನು ಕರಿತೇವೆ ರಾಜಕೀಯ ಪ್ರಕ್ರಿಯೆಯ ಅಧ್ಯಯನ ಕೂಡ ತುಲನಾತ್ಮಕ ವಿಧಾನದ ವ್ಯಾಪ್ತಿಗೆ ಒಳಪಡ್ತದೆ ಅಂತಕ್ಕಂಥದ್ದು ಉದಾಹರಣೆಗೆ ಪ್ರಕ್ರಿಯೆ ಅಂತಂದರೆ ಅದು ಪ್ರಾಕ್ಟಿಕಲ್ಲಾಗಿ ಪೊಲಿಟಿಕಲ್ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸಲ್ಲಿ ಏನೇನೆಲ್ಲ ನಡೀತದೆ ಅದೆಲ್ಲವೂ ಕೂಡ ಪೊಲಿಟಿಕಲ್ ಪ್ರೊಸೀಜರ್ ಅಂತ ನಾವು ಹೇಳ್ತೇವೆ ಈಗ ಉದಾಹರಣೆಗೆ ಶಾಸನ ರಚನಾ ಪ್ರಕ್ರಿಯೆ ಇರ್ಬೋದು ಚುನಾವಣಾ ವಿಧಾನ ಇರ್ಬೋದು ಚುನಾವಣಾ ಪ್ರಕ್ರಿಯೆ ಇರ್ಬೋದು ಅಥವಾ ಸಾರ್ವಜನಿಕ ಸಿಬ್ಬಂದಿ ವರ್ಗಗಳ ನೇಮಕಾತಿ ವಿಧಾನ ಇರಬಹುದು ಇವೆಲ್ಲವೂ ಕೂಡ ಏನಾಗ್ತವೆ ಅಂತಂದರೆ ಪೊಲಿಟಿಕಲ್ ಪ್ರೊಸೀಜರ್ ಅಂತ ಕರಿತೇವೆ ನಾವು ಸೊ ಈ ರೀತಿ ಪದಚ್ಯುತಿ ವಿಧಾನ ನೇಮಕ ವಿಧಾನ ಚುನಾವಣಾ ವಿಧಾನ ಸಾರ್ವಜನಿಕ ಸೇವಾ ವರ್ಗದ ಆಯ್ಕಾ ವಿ ಆಯ್ಕೆಯ ವಿಧಾನ ಇವೆಲ್ಲವೂ ಕೂಡ ಪ್ರಕ್ರಿಯೆಯ ಪಾರ್ಟಲ್ಲಿ ನಾವು ಗುರುತಿಸ್ಬೋದು ಹಾಗಾಗಿ ದೇಶದಿಂದ ದೇಶಕ್ಕೆ ಯಾವ ರೀತಿ ಪ್ರಕ್ರಿಯೆ ಭಿನ್ನವಾಗಿರ್ತದೆ ಅಂತಕ್ಕಂಥದ್ದು ಈಗ ಫ ಉದಾಹರಣೆಗೆ ಒಂದು ನಿಮ್ಗೆ ಹೇಳಬೇಕು ಅಂತಂದರೆ ಅಧ್ಯಕ್ಷೀಯ ಸರ್ಕಾರದಲ್ಲಿ ಮಂತ್ರಿಮಂಡಲದ ಒಂದು ಒಂದು ಮಂತ್ರಿಗಳ ನೇಮಕ ಬಹಳ ಅಧ್ಯಕ್ಷನ ಅರಮನೆಯ ಒಂದು ಸೇವಕರು ಅಂಥೇಳಿ ಮಂತ್ರಿಗಳನ್ನು ಕರೀತಾರೆ ಅಧ್ಯಕ್ಷನ ಅರಮನೆಯ ಸೇವಕರು ಅಂಥೇಳಿ ಅಲ್ಲಿ ಮಂತ್ರಿಗಳನ್ನು ಕನ್ಸಿಡರ್ ಮಾಡ್ತಾರೆ ಆದರೆ ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಮಂತ್ರಿಗಳನ್ನು ನೇಮಕ ಮಾಡತಕ್ಕಂತಹ ಒಂದು ಪ್ರಕ್ರಿಯೆನೇ ಬೇರೆ ಇರ್ತದೆ ಮಂತ್ರಿಗಳ ಒಂದು ಅಧಿಕಾರ ಪ್ರಕ್ರಿಯೆ ಅಧಿಕಾರ ಚಲಾವಣಾ ಪ್ರಕ್ರಿಯೆ ಅಧ್ಯಕ್ಷೀಯ ಮತ್ತು ಸಂಸದೀಯ ಒಂದು ವ್ಯವಸ್ಥೆಯಲ್ಲಿ ಸಾಕಷ್ಟು ಭಿನ್ನವಾಗಿ ಇರ್ತದೆ ಹಾಗಾಗಿ ಈ ಪ್ರೊಸೀಜರಲ್ ಡಿಫ್ರೆನ್ಸಸ್ಸು ಏನಿರ್ತದೆ ಅಂತಕ್ಕಂಥದ್ದನ್ನ ತಿಳ್ಕೊಬೇಕು ಅಂತಂದರೆ ಹೋಲಿಕಾ ವಿಧಾನ ಬಹಳ ಸಹಕಾರಿಯಾಗುತ್ತೆ ಹಾಗಾಗಿ ಈ ರಾಜಕೀಯ ಪ್ರಕ್ರಿಯೆ ಅಂತಕ್ಕಂಥದ್ದು ಕೂಡ ತೌಲುನಿಕ ವಿಧಾನದಲ್ಲಿ ಸ್ಥಾನವನ್ನು ಪಡೆದುಕೊಳ್ತಕ್ಕಂಥ ಕೆಲಸ ಮಾಡ್ತದೆ ಇದರ ಜೊತೆಗೆ ಬಹಳ ಮುಖ್ಯವಾಗಿ ರೀಸೆಂಟ್ಲಿ ಈಗ ಒಂದು ಎರಡು ಮೂರು ದಶಕದ ಈಚೆಗೇನಾಯಿತು ಅಂತ ಕೇಳಿದ್ರೆ ವಿಶ್ವದ ಹಲವು ಸವಾಲುಗಳು ವಿಶ್ವದ ಹಲವು ಸವಾಲುಗಳು ಸಾಮಾನ್ಯ ಸವಾಲುಗಳು ಏನಾಗ್ತಾ ಇದೆ ಅಂತಂದರೆ ತೌಲುನಿಕ ಸರ್ಕಾರದ ಒಂದು ಅಧ್ಯಯನ ವ್ಯಾಪ್ತಿಯಲ್ಲಿ ಮಹತ್ವದ ಸ್ಥಾನವನ್ನು ಇವತ್ತು ಪಡೆದುಕೊಳ್ತಿದ್ದಾವೆ ಅಂದರೆ ವಿಶ್ವದ ಹಲವು ಸವಾಲುಗಳು ಅಂತಂದರೆ ಕಾಮನ್ನಾಗಿ ಜಗತ್ತನ್ನು ಬಾಧಿಸ್ತಾ ಇರ್ತಕ್ಕಂಥ ಸವಾಲುಗಳು ಫಾರ್ ಎಕ್ಸಾಂಪಲ್ ಭಯೋತ್ಪಾದನೆ ಇರಬಹುದು ಈ ಕೋವಿಡ್ ನೈನ್ಟೀನ್ ಅಂತಕ್ಕಂತಹ ಸಾಂಕ್ರಾಮಿಕ ರೋಗ ಇರ್ಬೋದು ಅಥವಾ ಈ ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಕರಿತೇವೆ ಜಾಗತಿಕ ತಾಪಮಾನ ಅಂತೇನು ಕರಿತೇವೆ ಇದೆಲ್ಲವೂ ಕೂಡ ಎಲ್ಲ ರಾಷ್ಟ್ರಗಳಿಗೂ ಕಾಮನ್ ಫಿನಾಮಿನ ಆದಂತಹ ಒಂದು ವಿಚಾರಗಳಿವೆ ಈ ವಿಚಾರದಲ್ಲಿ ಅದರ ನಿಯಂತ್ರಣದಲ್ಲಿ ರಾಷ್ಟ್ರ ರಾಷ್ಟ್ರಗಳ ನಡುವೆ ಹೋಲಿಕೆ ಮಾಡೋದಕ್ಕೆ ಅವಕಾಶ ಇರ್ತದೆ ಅದರ ಹೆಚ್ಚಳವನ್ನು ಕುರಿತಂತೆ ಅಧ್ಯಯನ ಮಾಡಲಿಕ್ಕೆ ಫಾರ್ ಎಕ್ಸಾಂಪಲ್ ಜಾಗತಿಕ ತಾಪಮಾನದ ಶ್ರೇಯಾಂಕದಲ್ಲಿ ಅಮೇರಿಕ ಯಾವ ಪ್ರಮಾಣದಲ್ಲಿದೆ ಚೀನಾ ಯಾವ ಪ್ರಮಾಣದಲ್ಲಿದೆ ಯಾಕೆ ಅವುಗಳ ಒಂದು ತಾಪಮಾನದ ಒಂದು ಕಾಂಟ್ರಿಬ್ಯೂಷನ್ನಲ್ಲಿ ಅದು ಕಾರಣಗಳೇನೇನು ಅಧ್ಯಯನ ಮಾಡಲಿಕ್ಕೆ ಸುಲಭ ಆಗತ್ತೆ ಇವತ್ತು ಇಂಗ್ಲೆಂಡು ಕೋವಿಡ್ ನೈನ್ಟೀನನ್ನು ಕಂಟ್ರೋಲಿಗೆ ತಂದಿದೆ ಭಾರತದಲ್ಲಿ ಯಾಕೆ ಕಂಟ್ರೋಲಿಗೆ ತರೋಕೆ ಆಗ್ತಾ ಇಲ್ಲ ಇದನ್ನು ತುಲನೆ ಮಾಡಿ ಒಂದು ಅಧ್ಯಯನವನ್ನು ನಡೆಸ್ಬೋದು ಇಂಗ್ಲೆಂಡ್ ಸರ್ಕಾರ ಕೋವಿಡ್ ನೈನ್ಟೀನ್ ನಿಯಂತ್ರಣದಲ್ಲಿ ಕೈಗೊಂಡಂತಹ ಕ್ರಮಗಳೇನು ಭಾರತ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳೇನು ಈ ರೀತಿ ಹೋಲಿಕೆ ಮಾಡೋದಕ್ಕೆ ಅವಕಾಶ ಇರುತ್ತದೆ ಹಾಗಾಗಿ ಜಾಗತಿಕ ಸವಾಲುಗಳ ಒಂದು ಅಂಶಗಳು ಕೂಡ ತೌಲುನಿಕ ಸರ್ಕಾರ ಮತ್ತು ರಾಜಕೀಯದ ವ್ಯಾಪ್ತಿಯೊಳಗೆ ಬರ್ತವೆ ಇಷ್ಟೇ ಅಲ್ಲ ಸರಳವಾಗಿ ಹೇಳಬೇಕು ಅಂತಂದರೆ ರಾಜ್ಯಶಾಸ್ತ್ರದ ಪರಿಧಿ ಒಳಗೆ ಬರ್ತಕ್ಕಂತಹ ರಾಷ್ಟ್ರ ರಾಷ್ಟ್ರಗಳ ನಡುವೆ ಸಾಮಾನ್ಯ ಅಂಶವಾಗಿರ್ತಕ್ಕಂತಹ ಯಾವೆಲ್ಲ ವಿಚಾರಗಳಿದ್ದಾವೆ ಅವೆಲ್ಲವೂ ಕೂಡ ಇವತ್ತು ನಮ್ಮ ತೌಲುನಿಕ ಅಧ್ಯಯನ ವಿಧಾನದ ವ್ಯಾಪ್ತಿಯೊಳಗೆ ಬರ್ತಾ ಇದ್ದಾವೆ ಬಹತ ಬಹಳಷ್ಟು ದಿನಗಳವರೆಗೆ ಕಾನ್ಸ್ಟಿಟ್ಯೂಷನಲ್ ಒಂದು ಸಂವಿಧಾನಾತ್ಮಕ ಚೌಕಟ್ಟಿನೊಳಗೆ ಬರ್ತಕ್ಕಂಥ ಅಂಶಗಳಿಗೆ ಮಾತ್ರ ತೌಲುನಿಕ ಅಧ್ಯಯನ ಸ್ಟಿಕ್ ಆನ್ ಆಗಿತ್ತು ಆದರೆ ಇಪ್ಪತ್ತೊಂದನೇ ಶತಮಾನದ ಈ ಹಂತದಲ್ಲಿ ನಿಂತು ನೋಡಿದಾಗ ಆ ತೌಲನಿಕ ಅಧ್ಯಯನ ಅಂತಕ್ಕಂಥದ್ದು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಆಕ್ಟಿವಿಟೀಸ್ ಏನಿದ್ದಾವೆ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಸಂವಿಧಾನೇತರ ರಾಜಕೀಯ ಚಟುವಟಿಕೆಗಳು ಅಂತ ನಾವೇನು ಕರಿತೇವೆ ಅವೆಲ್ಲವೂ ಕೂಡ ಇವತ್ತು ಹೋಲಿಕೆಗೆ ಒಳಪಡ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ಪದವಿ ಹಂತದಲ್ಲಿ ತಾವು ತಿಳಿದುಕೊಳ್ಬೇಕಾಗತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ಈ ಅವಧಿಯಲ್ಲಿ ಸಂಕ್ಷಿಪ್ತವಾಗಿ ತೌಲುನಿಕ ಸರ್ಕಾರ ಮತ್ತು ರಾಜಕೀಯ ಕುರಿತಂತೆ ಅದರ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋ ಪ್ರಯತ್ನ ಮಾಡಿದ್ದೇನೆ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಒಂದು ಅವಧಿಯನ್ನು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೇನೆ ಧನ್ಯವಾದ Collapse update complete Motorola software Collapse Android setup app Up updates already gonna collapse Collapse email notification. Acting 25 pause Cancel finish button